ರೈತರ ಜಮೀನು ಉಳಿಬೇಕು ಅಂದರೆ ಈ ವಕ್ಬೋರ್ಡ್ ಅನ್ನೋ ಭೂತ ಈ ಕರ್ನಾಟಕದ ಇಡೀ ಇಂಡಿಯಾದಿಂದ ಹೊರಗಡೆ ಹೋಗ್ಬೇಕು. ಅಮಾಯಕರ ಜಮೀನ ಕಿತ್ಕೊಳ್ಳೋದಾರ ನೋಡಿದ್ರೆ ಇನ್ನು ನಾವು ಎಲ್ಲಿ ಉಳಿತೀವೋ, ಈ ದೇಶದಲ್ಲಿ ಹಿಂದೂಗಳಿಗೆ ಏನು ಸ್ಥಾನ ಇದೆಯಾ ಅಂತ ಒಂದು ಡೌಟ್ ಬಂದಿದೆ. ಕಾಂಗ್ರೆಸ್ ಸರ್ಕಾರದಿಂದಲೇ ಇದೆಲ್ಲ ಕಾರಣ. ಕಾಂಗ್ರೆಸ್ ಸರ್ಕಾರದಿಂದನೇ ಈ ನಮ್ಮ ರೈತರಿಗೆ ಇಷ್ಟೊಂದು ತೊಂದರೆ ಆಗ್ತಾರೆ. ವಕ್ಫ್ ಕಾನೂನು ಕರ್ನಾಟಕದಲ್ಲಿ ದೋಚಿರುವಂಥ ಜಮೀನುಗಳು ಎಷ್ಟೋ ಎಕರೆಗಳಿದೆ, ಅದರಲ್ಲಿ ನಿಮ್ಮ ಜಮೀನು ಕೂಡ ದೋಚಿದೆ ಅಂತ ಕೇಳಿದ್ವಿ. ನಿಮ್ದು ಎಷ್ಟು ಎಕರೆ ಹೋಗಿದೆ ಸರ್? 3 ಎಕರೆ 13 ಗಂಟೆ ಹೋಗಿದೆ. ನಿಮಗಿದು ಯಾವಾಗ ಗೊತ್ತಾಯಿತು? ನನಗೆ 2015 ಗೊತ್ತಾಯಿತು. ಓಕೆ, ಹೇಗೆ 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 ದೋಚಿದ್ರು ಸರ್? ಮೊದಲು ಯಾರ ಹೆಸರಲ್ಲಿತ್ತು ಅದು? ಹೇಗೆ ಕಂಪ್ಲೀಟ್ ಪ್ರಕರಣ? ನನ್ನ ಹೆಸರಲ್ಲಿತ್ತು. ನಮ್ಮ ತಂದೆ ತಿರ್ಕೊಂಡ ಮೇಲೆ ನಮ್ಮ ತಾಯಿ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ. ನಮ್ಮ ತಾಯಿ ಹೆಸರಲ್ಲಿ ಪಾಣಿ ಬರ್ತಾಯಿತ್ತು. 2013-14 ನಮ್ಮ ತಾಯಿ ಹೆಸರಲ್ಲಿ ಬರ್ತಾ ಇತ್ತು, ಚೆನ್ನಮ್ಮ ಹೆಸರಲ್ಲಿ ಬರ್ತಾ ಇತ್ತು. ಅದು ಏಕಾಏಕಿ 2017 ಕರ್ನಾಟಕ ಔಟ್ ಕರ್ನಾಟಕ ರಾಜ್ಯ ಔಟ್ ಆಫ್ ಮಂಡಳಿ ಅಂತ ವಕ್ಬೋರ್ಡ್ ಅವರು ಚೇಂಜ್ ಮಾಡ್ಕೊಬಿಟ್ಟಿದ್ದಾರೆ ಒಳಗೇನೆ. ನಮಗೆ ನೋಟಿಸು ಕೊಟ್ಟಿಲ್ಲ, ನಮಗೆ ನೋಟಿಸು ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮಗೆ. ನಾವು ಯಾವಾಗ ಈ ಜನ ಬಂದು ಮುಸ್ಲಿಮ್ ಜನ ಬಂದು ನಮ್ಮ ಜಮೀನ್ ಹತ್ರ ಏನೋ ಫೋಟೋ ತಗೊಂಡೋಗ್ತಾರ ಬಂದಿದ್ರಲ್ಲ, ಅವಾಗ ನಮ್ಮ ಮನೆಯವ್ರು ನೋಡಿ ನನಗೆ ಮೆಸೇಜ್ ಕೊಟ್ಟರು. ನಾನೇನು ಮಾಡಿದೆ, RTC ನೋಡಿದೆ, ಏನೋ ಡೌಟ್ ಬಂದು ಚೆಕ್ ಮಾಡಿ ನೋಡಿದಾಗ ಇಮಿಡಿಯೇಟ್ ಚೇಂಜ್ ಆಗಿದೆ ಅವ್ರ ಹೆಸರು, ಚೇಂಜ್ ಆಗಿ ವಕ್ಬೋರ್ಡ್ ಹೆಸರು ಚೇಂಜ್ ಆಗಿದೆ. ನಮ್ಮ ಕಾನೂನು ಹೋರಾಟ ಅವ್ರ ಟ್ರಿಬ್ಯುನಲ್ ಕೋರ್ಟಲ್ಲಿ ಇವಾಗ ಬೆಳಗ್ಗೆ ಕೂಡ ಇರಂಗಿತ್ತು, ಮುಗಿಸ್ಕೊಂಡು ಬಂದಿದ್ದೀನಿ. ಆ ಕೋರ್ಟಲ್ಲಿ ನಡೀತಾ ಇದೆ. ಬಟ್ ಏನಂದರೆ ಇದು ಭಾಳ ಅನ್ಯಾಯ. ಇದು ಅಮಾಯಕರ ಜಮೀನನ್ನ ಕಿತ್ಕೊಳ್ಳೋ ಥರ ನೋಡಿದ್ರೆ ಇನ್ನು ನಾವು ಎಲ್ಲಿ ಉಳಿತೀವೋ, ಈ ದೇಶದಲ್ಲಿ ಹಿಂದೂಗಳಿಗೆ ಏನು ಸ್ಥಾನ ಇದೆಯಾ ಅಂತ ಒಂದು ಡೌಟ್ ಬಂದಿದೆ. ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಾ ಇದ್ದೀರಿ ಸರ್ ನೀವು ಆ ಜಮೀನು? ನಾನು 1957 ಪರ್ಚೇಸ್ ಮಾಡಿರೋದು. ಅದು ಅಂದರೆ ಅಜ್ಜಾರ ನಮ್ಮ ತಂದೆ ತಾಯಿ ಕಾಲದಿಂದಲೂ ನಾವೇ ಇದ್ದೀವಿ. ನಾನು ಹುಟ್ಟಿರಲಿಲ್ಲ ಅವಾಗ, ಇವಾಗ ನನಗೆ 49 ಅದರಿಂದ 30 ನಾನು ಸರ್ವ್ ಇದಾಗಿರೋದು, ಯಾವುದು ರಿಜಿಸ್ಟ್ರೇಷನ್ ಆಗಿರೋದು. ಅಂದರೆ 72 ಆಯ್ತು ಇವತ್ತಿನ ಡೇಟ್ಗೆ. ನಾವೇ ಪಾಣಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನನ್ನ ಹತ್ರ, ಪರ್ಚೇಸ್ ಮಾಡಿರೋದು ನಮ್ಮ ತಂದೆಯವರು. ನಮ್ಮ ತಂದೆಯವರು ಇಲ್ಲ, ಈಗ ಎಲ್ಲ ನಾವೇ ನೋಡ್ಕೊಳ್ತಾ ಇದ್ದೀವಿ. ಪಾಣಿ ಇದೆ, ಟ್ಯಾಕ್ಸ್ ಕಟ್ಟಿರೋ ಪೇಡ್ ಟ್ಯಾಕ್ಸ್ ಕಟ್ಟಿರೋ ರಿಸಿಪ್ಟ್ಸ್ಗಳಿದೆ, ಒರಿಜಿನಲ್ ರಿಜಿಸ್ಟರ್ ಕಾಪಿ ಇದೆ, ವಿಟೇಷನ್ಸ್ ಇದೆ, ECI ಇದೆ, ಪ್ರತಿಯೊಂದು ಇದೆ. ಆದರೆ ಅವರು ಏನೋ ವಿಲ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು, ಯಾರು ಮುಸ್ಲಿಂ ಹತ್ರ ತೊಗೊಂಡಿರೋದು ನಾವು ಅವಾಗ ಕಾಲದಲ್ಲಿ. ಹಾಂ, ಅವನು ಏನೋ ವಿಲ್ ಮಾಡಿದ್ದಾನೆ ನಮಗೆ ಅಂತ ಹೇಳ್ಬಿಟ್ಟು ಇವರು ಏನೋ ಒಂದು ವಿಲ್ ಸಲದ ಕಾನೂನು ಇವರೇ ಕ್ರಿಯೇಟ್ ಮಾಡ್ಕೊಬಂದು ಪಾಣಿ ಚೇಂಜ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಏನನ್ಸುತ್ತೆ ಸರ್, ಕಾನೂನು ಹೋರಾಟದಲ್ಲಿ ಜಯ ಸಿಗ್ಬೋದಾ ನಿಮಗೆ? ಸರ್, ಕಾನೂನು ಹೋರಾಟದಲ್ಲಿ ಕಾನೂನು ಬಗ್ಗೆ ನಮಗೆ ನಂಬಿಕೆ ಇದೆ, ನಮಗೆ ಜಯ ಸಿಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ಈ ಟೋಟಲಿ ಹೇಳ್ಬೇಕಂದ್ರೆ ಸರ್, ರೈತರ ಜಮೀನು ಉಳಿಬೇಕಂದ್ರೆ ಈ ವಕ್ಬೋರ್ಡ್ ಅನ್ನೋ ಭೂತ ಈ ಕರ್ನಾಟಕದ ಇಡೀ ಇಂಡಿಯಾದಿಂದ ಹೊರಗಡೆ ಹೋಗ್ಬೇಕು. ಕಾಂಗ್ರೆಸ್ ಸರ್ಕಾರದಿಂದಲೇ ಇದೆಲ್ಲ ಕಾರಣ. ಕಾಂಗ್ರೆಸ್ ಸರ್ಕಾರದಿಂದನೇ ಈ ನಮ್ಮ ರೈತರಿಗೆ ಇಷ್ಟೊಂದು ತೊಂದರೆ ಆಗ್ತಾ ಇರೋದು.